ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಎನ್ಆರ್ ಇಂಡಸ್ಟ್ರೀಸ್ ಮಾಲೀಕರಾದ ಸೂರ್ಯನಾರಾಯಣ ಚಿಲ್ಕೂರ್ ಅವರು ಗಂಗಾವತಿಯಿಂದ ಅಸ್ಸಾಂಗೆ ಅಕ್ಕಿಯನ್ನು ಎರಡನೇ ಬಾರಿಗೆ ಎಕ್ಸ್ಪೋರ್ಟ್ ಮಾಡುತ್ತಿದ್ದೇವೆ. ಸುಮಾರು 1300 ಟನ್ ಅಂದಾಜು 5 ಕೋಟಿ ರೂಪಾಯಿ ಸೋನಾ ಮಸೂರಿ ಅಕ್ಕಿಯನ್ನು ರಫ್ತು ಮಾಡಲು ಗಂಗಾವತಿ ರೈಲ್ವೆ ಇಲಾಖೆಯಿಂದ ತುಂಬಾ ಸಹಕಾರಿಯಾಗಿದೆ. ಇದೇ ರೀತಿಯಾಗಿ ಎಲ್ಲ ಮಿಲ್ ಮಾಲೀಕರು ಅಕ್ಕಿಯನ್ನು ರಫ್ತು ಮಾಡಲು ಅನುಕೂಲವಾಗಿದೆ ಎಂದು ಟಿವಿ 23 ವಾಹಿನಿಯೊಂದಿಗೆ ಮಾತನಾಡಿದರು. ಗಂಗಾವತಿ ಭತ್ತದ ನಾಡು, ಜೊತೆಗೆ ಭತ್ತದ ಕಣಜ ಎಂಬುದು ಎನ್ಆರ್ ಇಂಡಸ್ಟ್ರೀಸ್ ಮಾಲೀಕರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ವರದಿ ಶರಣಪ್ಪ, ಗಂಗಾವತಿ. ನಾವು ಎನ್ ಆರ್ ಇಂಡಸ್ಟ್ರೀಸ್ ಗಂಗಾವತಿ ವತಿಯಿಂದ ನಾವು ಅಸ್ಸಾಂಗೆ ಅಕ್ಕಿಯನ್ನು ಇದು 4ನೇ ಬಾರಿ ವೇಗನ್ ಮುಖಾಂತರ ಕಳಿಸ್ತಾ ಇದ್ದೀವಿ. ಈಗ ನಮ್ಮ ಗಂಗಾವತಿಯಲ್ಲಿ ಆಗಿರೋದ್ರಿಂದ ನಾವು ಫೆಬ್ರವರಿ ತಿಂಗಳಲ್ಲಿ ಒಂದು ವೇಗನ್ ಮಾಡಿದ್ದೀವಿ. ಇವಾಗ ಮತ್ತೆ ಎರಡನೇದು ಮಾಡ್ತಾ ಇದ್ದೀವಿ. ಇದೇ ತಿಂಗಳಲ್ಲಿ ಮತ್ತೊಂದು ಮಾಡಬೇಕಂತ ಹೇಳ್ಬಿಟ್ಟು ನಮಗೆ ಇನ್ನೊಂದು ಆರ್ಡರ್ ಇದೆ, ಅದನ್ನು ಮಾಡಿ ನಾವು ಪ್ರಯತ್ನ ನಡೆಸ್ತಾ ಇದ್ದೀವಿ ಇದೇ ತಿಂಗಳದಲ್ಲಿ ಮಾಡಬೇಕಂತ. ಇನ್ನು ನಮ್ಮ ಗಂಗಾವತಿಯಲ್ಲಿರುವಂತಹ ಎಲ್ಲ ರೈಸ್ ಮಿಲ್ ಮುಂದುವರೆದು ಹೆಚ್ಚಿನ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಂತ ಎಲ್ಲರಲ್ಲಿ ನಾನು ವಿನಂತಿಸ್ತೀನಿ. ಇಲ್ಲಿ ನಮ್ಮ ಭಾಗದಲ್ಲಿ ರೈತರಿಗೂ ಅನುಕೂಲವಾಗುವಂತೆ ಮಾಡಲಿಕ್ಕೆ ಅನುಕೂಲ ಆಗ್ತೈತೆ. ಇನ್ನು ಮುಂದೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ